ಒಂದು ಗಿರಾಕಿನೂ ಬರ್ಲಿಲ್ವೇ? ಸೇಟುಗೆ ಇನ್ಸ್ಟಾಲ್ಮೆಂಟ್ ಕಟ್ಟಿ 2 ತಿಂಗಳಾಗೋಯ್ತು. ಅವನ ಕೈಗೆ ಏನಾದರೂ ಸಿಗಾಕೊಂಡ್ಬಿಟ್ರೆ ಗಾಡಿ ಸೀಸು. ಈ ಬೆಂಗಳೂರಲ್ಲಿ BTS ಬಸ್ಸು, ಪುಷ್ಪಕ್ ಪ್ಲಸ್ಸು ಬೀದಿ ಬೀದಿಯಲ್ಲಿ ಸೆಕೆಂಡ್ಗೊಂದಾಗ್ಬಿಟ್ಟು ನಮ್ಮ ಡಿಮ್ಯಾಂಡೇ ಕಡಿಮೆ ಆಗೋಯ್ತು. ದೇವ್ರೆ, ಒಂದು ಒಳ್ಳೆ ಗಿರಾಕಿನಾದ್ರೂ ಕೊಡಪ್ಪ, ನಿನ್ ಕೈ ಮುಗಿತೀನಿ. ಬರ್ತೀರಾ? ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಏನು ಬ್ಯೂಟಿ ಇದ್ದಾಳೆ, ಆ ದೇವ್ರಿಗೆ ನನ್ ಕೂಡ ಕೇಳಿಸ್ಬಿಡ್ತು. ಬನ್ನಿ ಬನ್ನಿ ಅತ್ತೆ ಗಾಡಿ. ಎಲ್ಲಿಗೆ ಅಂತ ಕೇಳಲೇ ಇಲ್ಲ. ಅಲ್ಲ, ನೀವ್ ಯಾವ್ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಏನೋ, ನಾ ಎಲ್ಲಿಗೆ ಅಂತ ಕೇಳೋದು? ನೀವ್ ಅಲ್ಲಿಗೆ ಹೋದ್ಮೇಲೆ ಕೆಲ್ಸ ಆಗದೆ ಇರೋದು, ಆಟೋ ನನ್ ಮಗ ಎಲ್ಲಿಗೆ ಅಂತ ಕೇಳ್ದ, ಕೆಲ್ಸ ಎಕ್ಕುಟ್ಟೋಯ್ತು ಅಂತ ನೀವ್ ನನ್ ಬೈಕೊಳ್ಳೋದು, ಅದಕ್ಕೆ ನಾನು ಯಾರನ್ನು ಎಲ್ಲಿಗೆ ಅಂತ ಕೇಳೋದೇ ಇಲ್ಲ. ಅದ್ರಲ್ಲೂ ನಿಮ್ಮಂತ ಹುಡುಗಿರು ನನ್ನ ಆಟೋ ಕಾಲಿಟ್ಟ ಮೇಲೆ ಎಲ್ಲಿಗೆ ಅಂತ 100% ಕೇಳೋದೇ ಇಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಎಲ್ಲ ನಮ್ ಗುರು ಪ್ರಸಾದ. ಅವ್ರ ಹೆಸರು? ಹೆಸರು ಹೇಳ್ಬಾರ್ದು. ಬರ್ತೀರಾ? ಎಲ್ಲಿಗೆ? ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಅಂತ ಕೇಳ್ಬಿಟ್ಟ ಹೋಗಯ್ಯ ಅಭಿಷೇಕ್ನ. ನೀನಿವತ್ತು 100 ಆಟೋ ಕೇಳಿದ್ರು ಮೊದ್ಲು ಅವ್ರು ಎಲ್ಲಿಗೆ ಅಂತಾನೆ ಕೇಳೋದು, ಇದು ನನ್ನ ಶಾಪ. ಅದೇನು ಅವ್ರನ್ನ ಮಾತ್ರ ಎಲ್ಲಿಗೆ ಅಂತ ಕೇಳಿದ್ರಿ? ನೀವು ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ. ನಿಮ್ಮಂತ ಬ್ಯೂಟಿ ನನ್ನ ಆಟೋಲ್ ಕೂತಿರ್ಬೇಕಾದ್ರೆ ನಾ ಎಲ್ಲಿಗೆ ಅಂತ ಕೇಳಿದೆ ಹತ್ತಿಸ್ಕೊಂಡ್ಬಿಟ್ಟಿದ್ರೆ ನೀವು ಓದ್ ಕಡೆಗೆ ಅಂತೇಳಿ ನಿಮ್ ಜೊತೆನೆ ಸವಾರಿ ಮಾಡ್ತಿದ್ದ ಅವನು. ನೀವೇನಾದ್ರೂ ಆಟೋ ಡ್ರೈವರ್ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಲವ್ ಮಾಡ್ತಾ ಇದ್ರ? ನಾನು ಆಟೋ ಬಿಡಕ್ ರೆಡಿ, ಬನ್ನಿ. ಅದು ನಮ್ಮಪ್ಪ ಒಪ್ಪಿದ್ರೆ ಮಾತ್ರ. ಯಾರು ನಿಮ್ಮಪ್ಪ ಹೇಳಿ, ನಾನು ಒಪ್ಪಿಸ್ತೇನೆ. ತೋರಿಸ್ತೀನಿ, ಮೊದ್ಲು ನಡೀರಿ. ಹೌದಾ? ಆಯ್ತು ಆಯ್ತು. ನಮ್ಮಪ್ಪನ ಬಗ್ಗೆ ಹೇಳ್ಬೇಕಾ?